ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಟಿಆರ್ಪಿ ಈಗ ಚರ್ಚೆ ಆಗ್ತಾ ಇರುವಂಥ ದೊಡ್ಡ ವಿಷಯ. ಟಿಆರ್ಪಿಗೋಸ್ಕರ ಟಿವಿ ಚಾನೆಲ್ಗಳು ಬಾಯ್ ಬಾಯ್ ಬಡ್ಕೊಳ್ತಾ ಇದೆ ಅಂತ ಒಂದಿಷ್ಟು ಜನ ಆರೋಪ ಕೂಡ ಮಾಡ್ತಿದ್ದಾರೆ. ಇತ್ತೀಚಿನ ಟಿವಿ ಚಾನೆಲ್ನಲ್ಲಿ ಚರ್ಚೆ ಆಗ್ತಿರೋ ವಿಷಯ ದರ್ಶನ್ ಕೊಲೆ ಮಾಡಿದ್ದಾರೆ ಅನ್ನೋ ಮ್ಯಾಟ್ರು, ಸ್ಯಾಂಡಲ್ವುಡ್ನ ಡಿವೋರ್ಸ್ ಕೇಸ್ಗಳು, ಅವ್ರ ಮನೇಲಿ ಹಂಗಾಯಿತು, ಇವ್ರ ಮನೇಲಿ ಹಿಂಗಾಯಿತು ಅನ್ನೋದಷ್ಟೇ ಅಲ್ವಾ ನಾವೀಗ ಟಿವಿ ಚಾನೆಲ್ಗಳಲ್ಲಿ ನೋಡ್ತಾ ಇರೋದು. ಯಾರದೋ ಮನೆಯಲ್ಲಿ ಡಿವೋರ್ಸ್ ಆದ ವಿಷಯ ಟಿವಿ ಚಾನೆಲ್ಗಳಲ್ಲಿ ಚರ್ಚೆ ಆಗುತ್ತೆ. ಒಂದು ಗಂಟೆ ಪ್ರೋಗ್ರಾಮ್ ಮಾಡಿ ಗೆಸ್ಟ್ ಕರೆಸಿ ಅವ್ರ ಮನೇಲಿ ಯಾಕೆ ಡಿವೋರ್ಸ್ ಆಯಿತು ಅನ್ನೋ ಬಗ್ಗೆ ಚರ್ಚೆ ಕೂಡ ಮಾಡ್ತಾರೆ. ಆದರೆ ನಮ್ಮ ರೈತರಿಗೆ ಆಗ್ತಾ ಇರೋ ಸಮಸ್ಯೆಗಳ ಬಗ್ಗೆ, ನಮ್ಮಲ್ಲಿ ಹೆಣ್ಣುಮಕ್ಕಳಿಗೆ ರಕ್ಷಣೆ ಇಲ್ಲ ಅನ್ನೋ ಬಗ್ಗೆ, ಬಕಪಕ್ಷಿಗಳ ದಾಹಕ್ಕೆ ಹೆಣ್ಣುಮಕ್ಕಳ ಜೀವನಾನೇ ನಾಶ ಆಗ್ತಾ ಇರೋ ಬಗ್ಗೆ ಯಾಕೆ ಗಂಟೆಗಟ್ಟಲೆ ಪ್ರೋಗ್ರಾಮ್ ಮಾಡ್ತಾ ಇಲ್ಲ? ಹಾಗಿದ್ರೆ ಟಿಆರ್ಪಿ ಅಂತಂದ್ರೆ ಏನು? ಸುದ್ದಿ ಮಾಧ್ಯಮಗಳು ಕನ್ನಡನೇ ಆಗಿರಲಿ ಅಥವಾ ಬೇರೆ ಭಾಷೆದ್ದೇ ಆಗಿರಲಿ, ಅಡ್ವರ್ಟೈಸ್ಮೆಂಟ್ ಅಂತಂದ್ರೆ ಜಾಹೀರಾತು ಇಲ್ಲದೇನೆ ಈ ಸುದ್ದಿ ಮಾಧ್ಯಮಗಳು ಉಳಿಯೋಕೆ ಸಾಧ್ಯನೇ ಇಲ್ಲ. ಜಾಹೀರಾತುಗಳು ಸಾಮಾನ್ಯವಾಗಿ ಆಯಾ ಚಾನೆಲ್ಗಳು ಪ್ರತಿ ವಾರ ಗಳಿಸುವಂಥ ಟಿಆರ್ಪಿ ಇದರ ಆಧಾರದ ಮೇಲೆ ಸಿಗತ್ತೆ. ಅಲ್ಲದೇ ಟಿಆರ್ಪಿ ಆಧಾರದಲ್ಲೇ ಈ ಜಾಹೀರಾತುಗಳಿಗೆ ಒಂದು ಬೆಲೆ ಸಹ ನಿಗದಿಯಾಗಿರುತ್ತೆ. ಅಂದರೆ ಒಂದು ಚಾನೆಲ್ಗೆ ಟಿಆರ್ಪಿ ಚಲೋ ಇದ್ದರೆ ಅದೇ ಚಾನೆಲ್ಗೆ ಆ ಜಾಹೀರಾತು ಎಷ್ಟು ರೇಟ್ ಅನ್ನೋದನ್ನು ಸಹ ಫಿಕ್ಸ್ ಮಾಡಿರ್ತಾರೆ. ಜಾಹೀರಾತು ಕಂಪನಿ ಆ ಹಣವನ್ನು ಕೊಟ್ಟು ತಮ್ಮ ಅಡ್ವರ್ಟೈಸ್ಮೆಂಟನ್ನು ಮಾಡಿಸ್ಕೊಳ್ತಾರೆ. ಮೊದಲು ಸ್ವಲ್ಪ ಟಿಆರ್ಪಿ ಅಂತ ಇತ್ತು, ಬಟ್ ಈಗ ಅದು ವ್ಯೂಸ್ ಆಗಿ ಕನ್ವರ್ಟ್ ಆಗಿದೆ. ವ್ಯೂಸ್ ಎಷ್ಟಾಗತ್ತೆ ಅನ್ನೋದ್ರ ಮೇಲೆ ಆ ಚಾನೆಲ್ನ ರೆವೆನ್ಯೂ ಕೂಡ ಮ್ಯಾಟ್ರ್ ಆಗುತ್ತೆ. ಈಗ ಮತ್ತೆ ನ್ಯೂಸ್ ಚಾನೆಲ್ಸ್ಗಳ ಟಿಆರ್ಪಿ ವಿಷಯಕ್ಕೆ ಬರೋದಾದರೆ, ಜರ್ನಲಿಸ್ಟ್ ಆಗಿ ನಾವು ಕೂಡ ಇದನ್ನು ಹೇಳ್ತಾ ಇರೋದಲ್ಲ, ಸಾಮಾನ್ಯ ಜನರು ಕೂಡ ಇದೇ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಒಂದು ಕಾಲದಲ್ಲಿ ಸತ್ಯ ಏನು ಅನ್ನೋದನ್ನು ತಿಳ್ಕೊಳ್ಬೇಕು ಅಂತಂದರೆ ನ್ಯೂಸ್ ನೋಡಬೇಕು ಅಂತ ಇದ್ದಂಥ ಜನ ಈಗ ಅದೇ ನ್ಯೂಸ್ ಚಾನೆಲ್ಸ್ಗಳಿಗೆ ಬಾಯಿಗೆ ಬಂದ ಹಾಗೆ ಬೈತಿದ್ದಾರೆ. ತಮ್ಮ ಟಿಆರ್ಪಿಗೋಸ್ಕರ ನ್ಯೂಸ್ ಚಾನೆಲ್ಸ್ಗಳು ಏನು ಬೇಕಿದ್ರೂ ಮಾಡತ್ತೆ ಅನ್ನೋ ಮಾತುಗಳು ಸಾರ್ವಜನಿಕರ ಬಾಯಲ್ಲಿ ಬರ್ತಾ ಇದೆ. ಒಂದು ಹಳೆಯ ಸ್ಟೋರಿಯನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕು. ಈ ಹಿಂದೆ ಎಲ್ಲ ನ್ಯೂಸ್ ಚಾನೆಲ್ಸ್ಗಳು ದರ್ಶನ್ ಅವರನ್ನು ದೂರ ಇಟ್ಟಿದ್ವು. ದರ್ಶನ್ ಅವರ ಸಿನಿಮಾವನ್ನು ಪ್ರಮೋಟ್ ಮಾಡ್ತಿರಲಿಲ್ಲ, ದರ್ಶನ್ ಮುಖ ಇರೋ ಜಾಹೀರಾತುಗಳನ್ನು ಸಹ ಸ್ವೀಕರಿಸ್ತಾ ಇರಲಿಲ್ಲ. ಕೆಲವು ವರ್ಷಗಳ ನಂತರ ದರ್ಶನ್ ಎಲ್ಲ ಮಾಧ್ಯಮಗಳಿಗೂ ಒಂದು ಬಹಿರಂಗ ಕ್ಷಮಾಪಣಾ ಪತ್ರವನ್ನು ಬರೆದಿದ್ದರು. ನಂತರದ ದಿನಗಳಲ್ಲಿ ದರ್ಶನ್ ವಿಚಾರವನ್ನು ಮತ್ತೊಮ್ಮೆ ಸುದ್ದಿ ಮಾಧ್ಯಮಗಳು ತಮ್ಮ ಪ್ರೋಗ್ರಾಮ್ಗಳಲ್ಲಿ ಆ್ಯಡ್ ಮಾಡೋಕ್ಕೆ ಶುರು ಮಾಡಿಕೊಂಡ್ವು. ಹೌದು, ಈಗ ದರ್ಶನ್ ಕೊಲೆ ಆರೋಪಿ. ಇದರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ. ಕೊಲೆ ಸಮಯದಲ್ಲಿ ಏನಾಯಿತು ಅನ್ನೋ ಬಗ್ಗೆ ಪೊಲೀಸರು ಆರೋಪಿಗಳ ಜಾಡನ್ನು ಹಿಡಿದು ಹೊರಟಿದ್ದಾರೆ. ಆದರೆ ಇದೇ ಸಿಕ್ಕಿದ ಚಾನ್ಸ್ ಅಂತ ನ್ಯೂಸ್ ಚಾನೆಲ್ಸ್ಗಳು ತಮ್ಮ ಟಿಆರ್ಪಿ ಹೆಚ್ಚಿಸ್ಕೊಳ್ತಿದ್ದಾರಾ ಅನ್ನೋ ಅನುಮಾನಗಳು ಸಹ ಮೂಡೋಕ್ಕೆ ಶುರುವಾಗಿದೆ. ಯಾಕಂದರೆ ದರ್ಶನ್ ಸಾಮಾನ್ಯ ನಟ ಅಲ್ಲ, ಇಡೀ ಕರ್ನಾಟಕದ ತುಂಬೆಲ್ಲ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳನ್ನು ಹೊಂದಿರುವಂಥ ನಟ. ಸೊ ದರ್ಶನ್ ಅವರನ್ನ ಹೆಸರು ಹೇಳಿದರೆ ಅಭಿಮಾನಿಗಳು ರೊಚ್ಚಿಗೆದ್ದು ಟಿವಿ ನೋಡ್ತಾರೆ ಅನ್ನೋ ಭರದಲ್ಲಿ ಈ ನ್ಯೂಸ್ ಚಾನೆಲ್ಸ್ಗಳು ತಮ್ಮ ಎಥಿಕ್ಸನ್ನೇ ಮರಿತಾ ಇದ್ದಾರಾ? ಹೌದು, ದರ್ಶನ್ ಕೊಲೆ ಆರೋಪಿ. ಆದರೆ ನಮ್ಮ ಕರ್ನಾಟಕದಲ್ಲಿ ದರ್ಶನ್ ಕೊಲೆ ಮಾಡಿದ್ದಾರೆ ಅನ್ನೋ ಕೇಸ್ ಬಿಟ್ಟರೆ ಬೇರೆ ಯಾವುದು ನ್ಯೂಸ್ಗಳೇ ಇಲ್ವಾ? ಹಾಗಾದರೆ 24/7 ಬರೀ ದರ್ಶನ್ ಪವಿತ್ರಗೌಡ, ದರ್ಶನ್ ಪವಿತ್ರಗೌಡ ಅಂತ ಭಜನೆ ಮಾಡ್ತಾ ಇದ್ರೆ ಜನರ ಸಮಸ್ಯೆಗಳನ್ನ ಕೇಳೋರು ಯಾರು? ಇನ್ನೂ ಕೂಡ ಪೊಲೀಸರು ದರ್ಶನ್ ಆರೋಪಿಯಾಗಿರೋ ಕೊಲೆ ಕೇಸ್ನಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿಲ್ಲ. ಆದರೆ ನ್ಯೂಸ್ ಚಾನೆಲ್ಸ್ಗಳು ಮಾತ್ರ ದರ್ಶನ್ ಈ ಹೇಳಿಕೆ ಕೊಟ್ಟ, ದರ್ಶನ್ ಆ ಹೇಳಿಕೆ ಕೊಟ್ಟ, ಪವಿತ್ರಗೌಡ ಹಿಂಗಂದ್ಲು, ಪವಿತ್ರಗೌಡ ಹಂಗಂದ್ಲು ಅಂತ ಬೆಳಿಗ್ಗೆಯಿಂದ ರಾತ್ರಿ ತನಕ ಅದನ್ನೇ ಹೇಳ್ತಿರ್ತಾರೆ. ಕೊಲೆ ಆರೋಪಿಗಳಿಗೆ ಇಷ್ಟೊಂದು ಬಿಲ್ಡಪ್ ಕೊಡೋ ಅವಶ್ಯಕತೆ ಆದರೂ ಇದೆಯಾ? ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ, ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ ಇನ್ವೆಸ್ಟಿಗೇಷನ್ನಲ್ಲಿ ಏನೇನು ಹೇಳಿದ್ರು ಅನ್ನೋದು ಡೀಟೇಲ್ಡ್ ಆಗಿ ಸಿಗತ್ತೆ, ಅದನ್ನೇ ಹೇಳ್ಬೋದಲ್ವಾ? ಇನ್ನು ಕೊಲೆ ಆರೋಪಿಗಳನ್ನು ಇನ್ವೆಸ್ಟಿಗೇಟ್ ಮಾಡೋದು ಅಂತಂದರೆ ಅದು ಸಣ್ಣ ವಿಚಾರ ಅಲ್ವೇ ಅಲ್ಲ, ಅದು ಕಾನ್ಫಿಡೆನ್ಷಿಯಲ್ ಮ್ಯಾಟ್ರ್. ಎಲ್ಲೂ ಕೂಡ ಈ ವಿಚಾರ ಲೀಕ್ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ಪೊಲೀಸರದ್ದಾಗಿರುತ್ತೆ. ಇಂಥ ವಿಚಾರದಲ್ಲಿ ನ್ಯೂಸ್ ಚಾನೆಲ್ಸ್ಗಳು ದರ್ಶನ್ ಹಂಗಂದ, ಪವಿತ್ರಗೌಡ ಹಿಂಗಂದ್ಲು ಅಂತ ಯಾವ ಆಧಾರದ ಮೇಲೆ ಹೇಳ್ತಿದ್ದಾರೆ? ಆಗಲೇ ಹೇಳ್ದ ಹಾಗೆ ಚಾರ್ಜ್ ಶೀಟ್ ಇನ್ನೂ ಕೂಡ ಸಲ್ಲಿಕೆ ಆಗಿಲ್ಲ. ಹೀಗಿರುವಾಗ ನ್ಯೂಸ್ ಚಾನೆಲ್ಸ್ಗಳೆಲ್ಲ ಹೇಳ್ತಾ ಇರೋ ವಿಚಾರವನ್ನು ನ್ಯೂಸ್ ಚಾನೆಲ್ಸ್ಗಳಿಗೆ ಯಾರು ಹೇಳ್ತಿದ್ದಾರೆ ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ. ನ್ಯೂಸ್ ಚಾನೆಲ್ಸ್ಗಳು ಸುಳ್ಳನ್ನು ಹೇಳಿ ತಮ್ಮ ಟಿಆರ್ಪಿ ಹೆಚ್ಚು ಮಾಡಿಕೊಂಡು ಜನರನ್ನು ಹಾದಿ ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ ಅಷ್ಟೆ. ಟಿಆರ್ಪಿಗೋಸ್ಕರ ನ್ಯೂಸ್ ಚಾನೆಲ್ಸ್ಗಳು ಫೇಕ್ ನ್ಯೂಸ್ಗಳನ್ನು ಹರಿಬಿಡ್ತಿದ್ದಾರೆ ಅನ್ನೋದು ಇದರಲ್ಲೇ ಸಾಬೀತಾಗತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟು, ಡಿವೋರ್ಸ್ ಕೇಸ್ ಬಗ್ಗೆ ಹೇಳೋದಾದರೆ ಯಾರು ಅನ್ನೋ ಹೆಸರನ್ನು ನಾನಿಲ್ಲಿ ಬಳಸೋದಿಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಡಿವೋರ್ಸ್ ಅನ್ನೋದು ಆ ದಂಪತಿಗಳ ಪರ್ಸ್ನಲ್ ಮ್ಯಾಟರ್. ಹೌದು, ಅವ್ರು ಸೆಲೆಬ್ರಿಟಿ, ಸೆಲೆಬ್ರಿಟಿ ಆದ ಮಾತ್ರಕ್ಕೆ ಅವ್ರ ಲೈಫಲ್ಲಿ ನಡೆಯುವಂಥ ಎಲ್ಲ ವಿಚಾರಗಳನ್ನು ಜನರ ಮುಂದೆ ತಂದಿಡಬೇಕು ಅನ್ನೋ ರೂಲ್ಸ್ ಎಲ್ಲೂ ಇಲ್ಲ. ಇನ್ನೊಂದಿಷ್ಟು ಜನ ಹೇಳ್ತಾರೆ ಸೆಲೆಬ್ರಿಟಿಗಳನ್ನು ನೋಡಿ ಉಳಿದಂಥ ಜನರು ಅಭಿಮಾನಿಗಳು ಕರೀತಾರೆ, ಅವರನ್ನೇ ಫಾಲೋ ಮಾಡ್ತಾರೆ ಅಂತ. ಸೆಲೆಬ್ರಿಟಿಗಳನ್ನು ನೋಡಿ ಯಾರು ಯಾಕೆ ಕಲಿಬೇಕು? ಸೆಲೆಬ್ರಿಟಿ ಅಂದರೆ ಅವರೇನು ದೇವರಲ್ಲ, ಅಥವಾ ಅವ್ರಿಗೆ ಎರಡು ಕೊಂಬು ಇರೋದಿಲ್ಲ? ಅವರೂ ನಮ್ಮ ಹಾಗೆ ಮನುಷ್ಯರು, ಅವರು ಸಿನಿಮಾ ಮಾಡೋದು ಕೂಡ ಅವ್ರ ಹೊಟ್ಟೆಪಾಡಿಗೋಸ್ಕರ.
ಯಾವ ಸೆಲೆಬ್ರಿಟಿ ಕೂಡ ಫ್ರೀಯಾಗಿ ಬಂದು ಸಿನಿಮಾ ಮಾಡೋದಿಲ್ಲ. ನಾವೆಲ್ಲ ಹೇಗೆ ದಿನ ಬೆಳಗಾದರೆ ಕೆಲಸಕ್ಕೆ ಹೋಗ್ತೀವಿ, ಬೆಳಿಗ್ಗೆಯಿಂದ ಸಂಜೆ ತನಕ ದುಡಿತೀವಿ, ಒಂದಿಷ್ಟು ಜನ ಹೊಲಕ್ಕೆ ಹೋಗಿ ಬೆಳಿಗ್ಗೆಯಿಂದ ಸಂಜೆ ತನಕ ದುಡಿತಾರೆ, ಅದೇ ರೀತಿ ಸೆಲೆಬ್ರಿಟಿಗಳು ಕೂಡ. ಸೊ ಅವ್ರಿಗೆ ಡಿವೋರ್ಸ್ ಆದರೆ ನಮಗೆ ನಿಮಗೆ ನ್ಯೂಸ್ ಚಾನೆಲ್ಸ್ಗಳಿಗೆ ಯಾಕೆ ಬೇಕು? ಅವರ ಡಿವೋರ್ಸ್ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಮತ್ತೊಬ್ಬರ ಹತ್ರ ಹೋಗಿ ಮೈಕ್ ಹಿಡಿಯೋದು. ಅಂದರೆ ಆ ವ್ಯಕ್ತಿಗಳು ಡಿವೋರ್ಸ್ ಆಗೋಕ್ಕಿಂತ ಮೊದಲು ನ್ಯೂಸ್ ಚಾನೆಲ್ಸ್ಗಳ ಹತ್ರ ಬಂದು, ಇಲ್ಲಪ್ಪ ನಾವು ಡಿವೋರ್ಸ್ ತಗೊಳ್ತಾ ಇದ್ದೀವಿ, ನಿಮ್ಗೆ ಓಕೆನಾ ಅಂತ ಪರ್ಮಿಷನ್ ಏನಾದರೂ ಕೇಳಬೇಕಾಗಿತ್ತಾ? ನಾವು ಏನು ಮಾಡ್ತಾ ಇದ್ದೀವಿ, ಏನು ಮಾಡೋಕ್ಕೆ ಹೊರಟಿದ್ದೀವಿ ಅನ್ನೋ ಸಣ್ಣ ಅರಿವು ಕೂಡ ಇಲ್ಲದೇ ಈ ನ್ಯೂಸ್ ಚಾನೆಲ್ಸ್ಗಳು ಅಸಹ್ಯವಾಗಿ ಬಿಹೇವ್ ಮಾಡ್ತಿದ್ದಾರೆ. ಸೆಲೆಬ್ರಿಟಿಗಳ ಡಿವೋರ್ಸ್ ಕೇಸ್, ದರ್ಶನ್ ಕೊಲೆ ಮಾಡಿದ್ದಾರೆ ಅನ್ನೋ ಕೇಸ್ ತಿಂಗಳಿಂದ ನ್ಯೂಸ್ ಚಾನೆಲ್ಸ್ಗಳಲ್ಲಿ ಬರ್ತಾ ಇದೆ. ಇದೇ ಟೈಮ್ನಲ್ಲಿ ಯಡಿಯೂರಪ್ಪ ವಿರುದ್ಧ ಬಾಲಕಿಗೆ ದೌರ್ಜನ್ಯ ಮಾಡಿದ್ದಾರೆ ಅನ್ನೋ ಪೋಕ್ಸೋ ಕೇಸ್ ಮುಚ್ಚೋಯ್ತು. ಇದೇ ಸೆಲೆಬ್ರಿಟಿಗಳ ಡಿವೋರ್ಸ್ ಕೇಸ್, ದರ್ಶನ್ ಕೊಲೆ ಮಾಡಿದ್ದಾರೆ ಅನ್ನೋ ಸುದ್ದಿಗಳ ಮಧ್ಯೆ ಪ್ರಜ್ವಲ್ ರೇವಣ್ಣ ಆರೋಪಿಯಾಗಿರುವಂಥ ಲೈಂಗಿಕ ದೌರ್ಜನ್ಯ ಅಪರಾಧಗಳು ಮರೆಯಾಗೋಯ್ತು. ಹಾಗೆ ನೋಡೋಕೆ ಹೋದರೆ ಪ್ರಜ್ವಲ್ ರೇವಣ್ಣನ ಕೇಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಮ್ಯಾಟ್ರು, ಅದೆಲ್ಲೋಯ್ತು? ದರ್ಶನ್ ಕೊಲೆ ಕೇಸನ್ನು ಇಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಿದ್ದಾರೆ, ಇಂಚಿಂಚು ಮಾಹಿತಿ ನಮ್ಮಲ್ಲೇ ಮೊದಲು ಅಂತ ಸೀಲ್ ಹಾಕಿ ನ್ಯೂಸ್ ಕೊಡ್ತಿದ್ದಾರೆ. ಆದರೆ ಇದೇ ಇಂಟ್ರೆಸ್ಟು, ಇದೇ ಸೀಲು ಯಡಿಯೂರಪ್ಪ ಅವರ ಪೋಕ್ಸೋ ಕೇಸ್ ಬಗ್ಗೆ, ಪ್ರಜ್ವಲ್ ರೇವಣ್ಣ ಆರೋಪಿಯಾಗಿರುವಂಥ ಲೈಂಗಿಕ ದೌರ್ಜನ್ಯದ ಬಗ್ಗೆ ಇಂಚಿಂಚು ಮಾಹಿತಿ ಅಂತ ಯಾಕೆ ತೋರಿಸ್ತಾ ಇಲ್ಲ? ಯಡಿಯೂರಪ್ಪ ಪೋಕ್ಸೋ ಕೇಸನ್ನು ಇಷ್ಟೊಂದು ಡೀಟೇಲ್ ಆಗಿ ಮಾಡಿದರೆ ನ್ಯೂಸ್ ಚಾನೆಲ್ಸ್ಗಳಿಗೆ TRP ಬರೋದಿಲ್ವಾ? ಅಥವಾ ಪ್ರಭಾವಿ ಅನ್ನೋ ಕಾರಣಕ್ಕೆ ಅವರನ್ನು ಹೈಡ್ ಮಾಡ್ತಿದ್ದಾರ? 81 ವರ್ಷದ ಮಾಜಿ ಮುಖ್ಯಮಂತ್ರಿ ಒಬ್ಬ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ, ಕಷ್ಟ ಅಂತ ಹೋದ ಮಹಿಳೆಯ ಮಗಳ ಬಟ್ಟೆ ಒಳಗಡೆ ಕೈ ಹಾಕಿದ್ದಾರೆ, ಇದೆಲ್ಲ ನ್ಯೂಸ್ ಅಲ್ವಾ? ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಮೇಲಿರುವಂತಹ ಆರೋಪ ಏನ್ ಸಣ್ಣ ಆರೋಪ ಕೂಡ ಅಲ್ಲ. ಒಬ್ಬ ವಯಸ್ಸಾದ ಮಹಿಳೆಯನ್ನು ಸಹ ಈತ ತನ್ನ ತೀಟೆಗೆ ಬಳಸ್ಕೊಂಡಿದ್ದಾನೆ. ದರ್ಶನ್, ಪವಿತ್ರ ಗೌಡ ಹೋದಲ್ಲಿ ಬಂದಲ್ಲಿ ಅವರನ್ನು ಚೇಸ್ ಮಾಡ್ತಿದ್ದಾರೆ, ಮುಖ ಕಂಡ್ರೂ ಸಾಕು ಅಂತ ವಿಡಿಯೋ ಮಾಡಿ ಮಾಡಿ ಡೀಟೇಲ್ಡ್ ಆಗಿ ಹಾಕ್ತಿದ್ದಾರೆ. ಇದೇ ದೆಹಲಿಯಲ್ಲಿ ರೈತರು ಬಿಸಿಲು ಮಳೆ ಅಂತಾನು ನೋಡದೆ ಹೋರಾಟ ಮಾಡಿದ್ರು, ಎಷ್ಟು ನ್ಯೂಸ್ ಚಾನೆಲ್ಸ್ಗಳು ಅಲ್ಲಿ ಹೋಗಿ ಅದನ್ನು ಕವರ್ ಮಾಡಿದ್ದಾರೆ? ಅದೇ ರೈತರನ್ನು ಭಯೋತ್ಪಾದಕರು ಅಂತ ಕರೆದ್ರು. ಇದರ ವಿರುದ್ಧ ಎಷ್ಟು ನ್ಯೂಸ್ ಚಾನೆಲ್ಸ್ಗಳು ಧ್ವನಿ ಎತ್ತಿದೆ? ನೈತಿಕತೆ ಇದ್ದಂಥ ಚಾನೆಲ್ಗಳಾಗಿದ್ರೆ ಮೊದಲು ಯಡಿಯೂರಪ್ಪ ಕೇಸು, ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯದ ಕೇಸು, ರೈತರ ಪ್ರೊಟೆಸ್ಟ್ಗಳ ಬಗ್ಗೆ ತೋರಿಸ್ಬೇಕಾಗಿತ್ತು. ಆದರೆ ಇಲ್ಲಿ ಏನಾಗ್ತಾ ಇದೆ, ಕಂಡೋರ್ ಮನೇಲಿ ಡಿವೋರ್ಸ್ ಆಯಿತು ಅನ್ನೋದನ್ನು ಹಾಕ್ತಿದ್ದಾರೆ. ಆ ಆ್ಯಕ್ಟರ್ಸ್ಗಳು ಟಾರ್ಚರ್ ತಡಿಲಿಕ್ಕಾಗದೆ ನಮ್ಗೆ ಯಾಕೆ ಡಿವೋರ್ಸ್ ಆಯಿತು ಅನ್ನೋದನ್ನು ಪ್ರೆಸ್ ಮೀಟ್ ಮಾಡಿ ಹೇಳೋ ಹಾಗೆ ಮಾಡಿಬಿಟ್ಟಿದ್ದಾರೆ. ಅವ್ರ ಮನೇಲಿ ಡಿವೋರ್ಸ್ ಆಯಿತು, ನಿಮ್ಗೇನನ್ಸುತ್ತೆ ಅಂತ, ಅವ್ರು ಕೊಲೆ ಮಾಡಿದ್ದಾರೆ ನಿಮ್ಗೇನನ್ಸುತ್ತೆ ಅಂತ ಅವರ ಪರಿಚಯಸ್ಥರ ಬಳಿ, ಅವರ ಮಾಜಿ ಗಂಡ ಮಾಜಿ ಹೆಂಡತಿ ಬಳಿ, ಅವರ ಅಪ್ಪ ಅಮ್ಮನ ಬಳಿ ಪ್ರಶ್ನೆ ಮಾಡುವಂಥ ಮಾಧ್ಯಮಗಳು ಯಡಿಯೂರಪ್ಪ ಪೋಕ್ಸೋ ಕೇಸ್ ಬಗ್ಗೆ ಅವರ ಮಕ್ಕಳ ಹತ್ರ ಯಾಕೆ ಪ್ರಶ್ನೆ ಮಾಡಿಲ್ಲ, ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಪ್ರಭಾವಿ ವ್ಯಕ್ತಿ ಅನ್ನೋ ಕಾರಣಕ್ಕ? ಇದೇ ರೀತಿ ನಡೆದ್ರೆ ಮುಂದೊಂದು ದಿನ ಎಲ್ಲ ಚಾನೆಲ್ಗಳು ಮುಚ್ಚೋಗಿ ಸ್ವತಂತ್ರ ಮಾಧ್ಯಮಗಳು ಮಾತ್ರ ಇರೋದ್ರಲ್ಲಿ ಅನುಮಾನನೇ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.